ಸೊ ಮೊದಲನೇದಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮುದ್ದನಗೌಡರ ಬಗ್ಗೆ ಹೇಳೋದಾದರೆ, ವಿಶೇಷವಾಗಿ ಜಾತಿವಾರು ಇರ್ಬೋದು, ಯೋಜನೆಗಳ ಮೂಲಕ ಇರ್ಬೋದು, ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಮುದ್ದನಗೌಡರ ವೈಯಕ್ತಿಕ ವರ್ಚಸ್ಸು, ಈ ಎಲ್ಲ ಕಾರಣದಿಂದ ಮುದ್ದನಗೌಡರು ಖಂಡಿತವಾಗಿ ಗೆಲ್ತಾರೆ. ಮತ್ತು ಜೆ ಡಿ ಎಸ್ ಬಿ ಜೆ ಎಸ್ ಮೈತ್ರಿಕೂಟದ ಅಭ್ಯರ್ಥಿಗೂ ತುಮಕೂರಿಗೂ ಸಂಬಂಧ ಇಲ್ಲ. ಸೊ ಎರಡನೇದಾಗಿ ಸೋಮಣ್ಣ ಅವರ ವಿಚಾರಕ್ಕೆ ಬರೋದಾದರೆ, ಸೊ ಇವರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಸೊ ಬಿ ಜೆ ಪಿಯಿಂದ ಕಣಕ್ಕಿಳಿದಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಒಂದು ಈ ಬಾರಿ ಗಮನಿಸಬೇಕಾಗಿರುವಂಥ ಅಂಶ ಅಂತ ಹೇಳಿದ್ರೆ, ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿತ್ತು. ಒಂದು ವೀರಶೈವ ಮತದಾರರು ಒಂದು ಕಡೆಗೆ ಹೋದರೆ ಒಕ್ಕಲಿಗ ಮತದಾರರು ಒಂದು ಕಡೆಗೆ ಹೋಗ್ತಿದ್ರು. ಇವತ್ತು ನೋಡಿದರೆ ಎರಡೂ ಜನಾಂಗದ ವ್ಯಕ್ತಿಗಳು ಒಟ್ಟಿಗೆ ಹೋಗ್ತಾ ಇರೋಂಥದ್ದು ನೋಡಿದರೆ ಒಂದು ಪವಿತ್ರವಾದಂಥ ಮತಗಳು ಅನ್ನುವಂಥದ್ದು. ದಶಕಗಳ ಕಾಲ ಹಾಸನವನ್ನು ಪ್ರತಿನಿಧಿಸಿದ್ದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಈ ಕಾರಣಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರ ದೇಶದ ಗಮನ ಸೆಳೆದಿತ್ತು. ಇದೀಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿವೆ. ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ತುಮಕೂರಿನಲ್ಲಿ ಸ್ಪರ್ಧಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಎಸ್ ವಿ ಮುದ್ದನ್ಮೇಗೌಡ ಕಣಕ್ಕಿಳಿದಿದ್ದಾರೆ. ಈಗಿರುವಾಗ ಗೆಲುವಿನ ಲೆಕ್ಕಾಚಾರಗಳೇನು, ಮತ್ತು ತುಮಕೂರಿನಲ್ಲಿ ಸ್ಥಳೀಯ ಜನತೆ ಏನು ಹೇಳ್ತಾರೆ, ರಾಜಕೀಯ ಏನು ಯಾವೆಲ್ಲ ರೀತಿಯಾಗಿ ಚರ್ಚೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಈ ದಿನದ ಜೊತೆ ರಾಜಕೀಯ ವಿಶ್ಲೇಷಕರು ಮಾತನಾಡಿದ್ದಾರೆ. ಅದನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮುದ್ದನ್ಮೇಗೌಡರ ಬಗ್ಗೆ ಹೇಳೋದಾದರೆ, ಸೊ ಇವರಿಗೆ ಒಂದಷ್ಟು ಜಾಸ್ತಿ ಪ್ಲಸ್ ಪಾಯಿಂಟ್ಸ್ಗಳು ಜಾಸ್ತಿ ಇದ್ದಾವೆ ಅಂತ ಅನ್ನಿಸ್ತದೆ ಈಗಿನ ಪರಿಸ್ಥಿತಿಯಲ್ಲಿ. ಸೊ ಒಂದು ಮೊದಲನೇದಾಗಿ ಇವರು ಸ್ಥಳೀಯರು ಅನ್ನೋದು ಒಂದು ಜನರ ಅಭಿಪ್ರಾಯ ವಾತಾವರಣ ಇದೆ. ಸೊ ಎರಡನೇದಾಗಿ ಅವರು ಜನರಿಗೆ ಸುಲಭವಾಗಿ ಸಿಗ್ತಾರೆ, ಯಾರಾದರೂ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಬರ್ಬೋದು, ಸೊ ಅವ್ರು ನಮಗೆ ನೇರವಾಗಿ ಕೈಗೆಟಕ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಜನರಲ್ಲಿದೆ. ಆಮೇಲೆ 2014-19 ಇವರು ಒಮ್ಮೆ ಸಂಸದರಾಗಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಮಾಡಿದ ಅಭಿವೃದ್ಧಿ ಕೆಲಸಗಳು ಕೂಡ ಜನರ ನೆನಪಿನಲ್ಲಿದ್ದಾವೆ. ಸೊ ಆ ವಿಚಾರವನ್ನು ಕೂಡ ಇಟ್ಕೊಂಡು ಮದನ್ಮೇಗೌಡರು ಪ್ರಚಾರನ ಮಾಡಿ ಓಟ್ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಆಮೇಲೆ ಸಂಸತ್ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅವರು ಜಿಲ್ಲೆ, ರಾಜ್ಯ, ದೇಶವನ್ನು ಸಮರ್ಥವಾಗಿ ಪ್ರತಿನಿಧಿಸಿದ್ದಾರೆ. ಸೊ ಕಳೆದ ಬಾರಿ ಕೂಡ ಅದನ್ನು ಮಾಡಿ ತೋರಿಸಿದ್ದಾರೆ. ಮತ್ತು ಅವರು ನಿವೃತ್ತ ನ್ಯಾಯಾಧೀಶರಾಗಿರೋದ್ರಿಂದ ಅವರು ಕಾನೂನು ರಚನೆ ಸಂದರ್ಭಗಳಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಸೊ ಯಾಕೆ ಅಂತ ಹೇಳಿದರೆ, ಸಂಸತ್ತು ಮತ್ತು ವಿಧಾನಸಭೆ ಸಂದರ್ಭಗಳಲ್ಲಿ ಸೊ ಕಾನೂನು ರಚನೆಯೇ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಆ ನಿಯಮಗಳನ್ನು ರೂಪಿಸೋ ಸಂದರ್ಭಗಳಲ್ಲಿ ಯಾವುದು ಸರಿ ತಪ್ಪು, ಸೊ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಭಾಳ ಸುದೀರ್ಘವಾದಂಥ ಚರ್ಚೆ, ಆಳವಾದಂಥ ಚರ್ಚೆ ಮಾಡೋವಂಥದ್ದು, ಮಾಹಿತಿಯನ್ನು ಕೊಡುವಂಥದ್ದು, ವಿಚಾರವನ್ನು ಸಮರ್ಥವಾಗಿ ಮಂಡನೆ ಮಾಡುವಂಥ ಸಾಮರ್ಥ್ಯ ಇವರಲ್ಲಿದೆ. ಸೊ ಆ ಸಾಮರ್ಥ್ಯ ಹಿಂದೆ ಕೂಡ ಲೋಕಸಭಾ ಸದಸ್ಯರಾಗಿದ್ದಾಗ ಮಾಡಿದ್ದಾರೆ. ಸೊ ಈಗಲೂ ಕೂಡ ನಾನು ಅದನ್ನು ಮುಂದುವರಿಸ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಎರಡನೇದಾಗಿ ಸೋಮಣ್ಣ ಅವರ ವಿಚಾರಕ್ಕೆ ಬರೋದಾದರೆ, ಸೊ ಇವರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಸೊ ಬಿ ಜೆ ಪಿಯಿಂದ ಕಣಕ್ಕಿಳಿದಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಒಂದು ಈ ಬಾರಿ ಗಮನಿಸಬೇಕಾಗಿರೋಂಥ ಅಂಶ ಅಂತ ಹೇಳಿದರೆ, ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿತ್ತು. ಸೊ ಜೆ ಡಿ ಎಸ್ಗೆ ಸೀಟನ್ನು ಬಿಟ್ಟುಕೊಟ್ಟು ಮಾಜಿ ಪ್ರಧಾನಿಯಾದಂಥ ಎಚ್ ಡಿ ದೇವೇಗೌಡರು ಇಲ್ಲಿಂದ ಸ್ಪರ್ಧೆ ಮಾಡಿದರು. ಸೊ ಈ ಎರಡೂ ಪಕ್ಷಗಳು ಒಂದಾದರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಮೈತ್ರಿ ಸರಿಯಾದಂಥ ಮೈತ್ರಿ ಆಗಿರಲಿಲ್ಲ. ಇದ್ರ ನಡುವೆ ಇವರಿಬ್ಬರ ಎರಡೂ ಪಕ್ಷದಲ್ಲಿ ಹೊಂದಾಣಿಕೆ ಆಗಿರಲಿಲ್ಲ, ಒಡಕು ಜಾಸ್ತಿ ಇತ್ತು. ಸೊ ಒಳ ಒಪ್ಪಂದಗಳು ಹೆಚ್ಚು ಕೆಲಸ ಮಾಡಿದ್ವು. ಎಲ್ಲ ಕಾರಣಗಳಿಂದ ಅವರ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಜೆ ಡಿ ಎಸ್ಗೆ ಆಗಿರಲಿಲ್ಲ, ಕಾಂಗ್ರೆಸ್ ಕೂಡ ಸರಿಯಾದಂಥ ಸಹಕಾರವನ್ನು ಕೊಟ್ಟಿರಲಿಲ್ಲ ಅನ್ನೋ ಆರೋಪ ಬಂದಿತ್ತು. ಆದರೆ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದ್ದು. ಸೊ ಕಳೆದ ಬಾರಿ ಏನೇನು ಅನಾನುಕೂಲ ಆಗಿತ್ತು, ಏನು ತಪ್ಪುಗಳಾಗಿದ್ವು, ಆ ರೀತಿ ತಪ್ಪುಗಳಾಗ್ದಂಗೆ ನೋಡ್ಕೊಂಡು ಹೋಗ್ತಾ ಇದೆ. ಇವರಿಬ್ಬರು ಬಲ ಭಾಳ ಸ್ಟ್ರಾಂಗ್ ಆಗಿ ಒಗ್ಗಟ್ಟಾಗಿ ಹೋಗ್ತಾ ಇದೆ. ಎಲ್ಲೂ ಕೂಡ ಇವರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೊಂದಲ ಮಾಡಿಕೊಂಡಿಲ್ಲ ಒಪ್ಪಂದದ ನಂತರ. ಸೊ ಒಂದು ಒಗ್ಗಟ್ಟಾಗಿ ಹೋಗ್ತಾ ಇರೋದು ಇವರ ಬಲವನ್ನು ಹೆಚ್ಚಿಸಿದೆ. ಸೊ ಅದು ಇವರಿಗೆ ತುಂಬ ಅವಕಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅದೇ ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿ ಕೂಡ ಮುಂದೆ ಸಾಗ್ತಾ ಇದೆ. ಅದನ್ನು ನಂತರದಲ್ಲಿ ಇವರು ಮೋದಿ ಬಲವನ್ನು ನಂಬ್ಕೊಂಡಿದ್ದಾರೆ ವಿ ಸೋಮಣ್ಣ ಅವರು, ಮತ್ತು ರಾಮನ ಜಪವನ್ನು ರಾಮನ ವಿಚಾರವನ್ನು ಮುಂದಿಟ್ಟುಕೊಂಡು ಮತಗಳನ್ನು ಕೇಳ್ತಾ ಇದ್ದಾರೆ. ಇವು ಅವರ ಪಾಸಿಟಿವ್ ಅಂಶಗಳಾದರೆ. ಸೊ ಮುದ್ದನ್ಮೇಗೌಡರು ವೈಯಕ್ತಿಕವಾಗಿ ಎಲ್ಲೂ ಟೀಕೆ ಟಿಪ್ಪಣಿ ಮಾಡ್ತಿಲ್ಲ. ಆದರೆ ಸೊ ಎದುರಾಳಿ ಬಿ ಜೆ ಪಿ ಅವರು ಕಾಂಗ್ರೆಸ್ಸನ್ನು ವಿರೋಧ ಮಾಡಿ ಸಹಜವಾಗಿ ಯಾವುದೇ ಎದುರಾಳಿ ಪಕ್ಷ ಇರುವಾಗ ಟೀಕೆ ಮಾಡ್ತಾರೆ. ಸೊ ಇಲ್ಲಿ ವ್ಯಕ್ತಿಯನ್ನು ಬಿಟ್ಟು ಪಕ್ಷವನ್ನು ಟೀಕೆ ಮಾಡ್ತಿದ್ದಾರೆ. ಸೊ ಮುದ್ದನ್ಮೇಗೌಡರನ್ನ ಎಲ್ಲೂ ಟೀಕೆ ಮಾಡಿದಾನೆ. ಸೊ ಕಾಂಗ್ರೆಸ್ಸನ್ನು ಟೀಕೆ ಮಾಡಿ ಬಿ ಜೆ ಪಿಗೆ ಓಟ್ ಕೇಳೋ ಅಂತ ನಡೀತಾ ಇದೆ.
ಸೊ ಇವರೊಬ್ಬರು ನಾನು ಸಂಸದೀಯ ಪಟು ಆಗ್ತೀನಿ, ನಾನು ಒಂದು ಅವಕಾಶ ಕೊಡುತ್ತೆ ಅನ್ನೋದು ಇವರ ಒಂದು ಸ್ಲೋಗನ್ ಆಗಿ ಕೇಳ್ತಾ ಇದ್ದಾರೆ. ಇದು ಇವರ ಮುದ್ದನ್ಮೇಗೌಡರ ವಿಚಾರ. ಸೊ ನೆಗೆಟಿವ್ ಆಗಿ ಸೋಮಣ್ಣ ಅವರಿಗೆ ತುಂಬ ಹೊರಗಿನವರು ಅನ್ನೋದು ತುಂಬ ಸಾಕಷ್ಟು ಪ್ರಚಾರ ಆಗ್ತಾ ಇದೆ, ಮತ್ತು ಅದು ಜನರ ಮನಸ್ಸಿನಲ್ಲೂ ಕೂಡ ಇರೋದರಿಂದ ಆ ವಿಚಾರನೂ ಕೂಡ ಚರ್ಚೆಯಲ್ಲಿದೆ. ಸೊ ಇನ್ನೊಂದು ಎರಡನೇದಾಗಿ ಅವರು ಇನ್ನೂ ಸೋಮಣ್ಣ ಅವರು ಇಲ್ಲಿ ಕ್ಷೇತ್ರದಲ್ಲಿ ಬಂದು ಅಭ್ಯರ್ಥಿಯಾಗಿ ಪ್ರಚಾರ ಮಾಡ್ತಾಯಿದ್ರು ಕೂಡ ಗ್ರಾಮೀಣ ಭಾಗವನ್ನು ಇದುವರೆಗೂ ಅವರು ಮುಟ್ಟೋದಕ್ಕೆ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಅದಲ್ಲದೆ ಕೂಡ ಜನರಿಗೆ ತುಂಬ ಇವರಿಗೆ ನೆಗೆಟಿವ್ ಆಗ್ತಾ ಇರೋದು ಬೆಲೆ ಏರಿಕೆ. ಸೊ ಬೆಲೆ ಏರಿಕೆ ತುಂಬ ಗ್ಯಾಸ್ ಇರಲಿ, ಪೆಟ್ರೋಲ್ ಡೀಸೆಲ್ ಇರಲಿ, ದಿನನಿತ್ಯ ಬಳಕೆ ವಸ್ತುಗಳಿರಲಿ, ಬೇರೆ ಬೇರೆ ಏನೇನು ಬೆಲೆ ಏರಿಕೆಗಳಾಗಿದೆ ಅದು ಜನರ ಮೇಲೆ ತುಂಬ ಮನಸ್ಸಿನಲ್ಲಿದೆ. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಚುನಾವಣೆ ಸಂದರ್ಭದಲ್ಲಿ ನೋಡಬೇಕಾಗಿದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಮಾಧುಸ್ವಾಮಿ, ಮಾಜಿ ಸಚಿವರಾದಂಥ ಮಾಧುಸ್ವಾಮಿಯವರು ಇವರಿಗೆ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಸೊ ಈಗ ಅವರು ಪ್ರಚಾರವನ್ನು ಕೂಡ ಮಾಡ್ತಾ ಇಲ್ಲ ಸೋಮಣ್ಣ ಪರವಾಗಿ, ಅವರು ದೂರನೇ ಉಳಿದಿದ್ದಾರೆ. ಮಾಧುಸ್ವಾಮಿ ಮತ್ತು ಅವರ ಬೆಂಬಲಿಗರು ಇಬ್ಬರೂ ದೂರ ಇದ್ದು ಅವರ ಪ್ರಚಾರದಲ್ಲಿ ತೊಡಗಿಲ್ಲ. ಇದು ಕೂಡ ಅವರಿಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರ್ಬೋದು ಅಂತ ಅನ್ನಿಸ್ತದೆ. ಸದ್ಯದ ಮಟ್ಟಿಗೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಗಮನಿಸಿದರೆ ಸಮಬಲದ ಹೋರಾಟ ಕಂಡುಬರ್ತಾ ಇದೆ, ನೇರ ಹಣಾಹಣಿ ಇದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು, ನಮ್ಮ ಕೇಂದ್ರ ಸರ್ಕಾರದ ಏನು ಪ್ರಣಾಳಿಕೆ ಬಿಡುಗಡೆ ಆಗಿದೆ, ಆ 5 ನ್ಯಾಯ ಪತ್ರ ಅದು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ 4 ಜನ ಶಾಸಕರಿರೋದು, ಮತ್ತು ಎಲ್ಲೂ ಕಾಂಗ್ರೆಸ್ಸು ದುರ್ಬಲ ಅನ್ನೋದೇ ಇಲ್ಲ. ಎಲ್ಲ ಈ ಲೋಕಸಭಾ ವ್ಯಾಪ್ತಿ 8 ಕ್ಷೇತ್ರದಲ್ಲಿ ಪ್ರಬಲವಾಗಿದೆ. ವಿಶೇಷವಾಗಿ ಜಾತಿವಾರು ಇರ್ಬೋದು, ಯೋಜನೆಗಳ ಮೂಲಕ ಇರ್ಬೋದು, ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಮುದ್ದನ್ಮೇಗೌಡರ ವೈಯಕ್ತಿಕ ವರ್ಚಸ್ಸು, ಈ ಎಲ್ಲ ಕಾರಣದಿಂದ ಮುದ್ದನ್ಮೇಗೌಡರು ಖಂಡಿತವಾಗಿ ಗೆಲ್ತಾರೆ. ಮತ್ತು JDS BJP ಮೈತ್ರಿಕೂಟದ ಅಭ್ಯರ್ಥಿಗೂ ತುಮಕೂರಿಗೂ ಸಂಬಂಧ ಇಲ್ಲ, ಹಾಗಾಗಿ ಇದು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಿದೆ. ಏನು ಹಿಂದೆ ದೇವೇಗೌಡರವರು ನಿಂತಾಗ ಇಡೀ ಜಿಲ್ಲೆ ಜನ ಒಗ್ಗಟ್ಟಾಗಿ ಇದು ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಜಿಲ್ಲೆ ಅಸ್ಮಿತೆ ಪ್ರಶ್ನೆ ಅಂತ ಪಕ್ಷ ಜಾತಿ ಪ್ರದೇಶ ಮೀರಿ ಚುನಾವಣೆ ಮಾಡಿ ದೇವೇಗೌಡರನ್ನು ಸೋಲಿಸಿದರು. ಅದೇ ಪ್ರಕಾರವಾಗಿ ಇವತ್ತು ಪಕ್ಷ ಜಾತಿ ಇದನ್ನೆಲ್ಲ ಮೀರಿ ಇವತ್ತು ಸ್ಥಳೀಯರು ಸಜ್ಜನರು ಮತ್ತು 2019 ಅನ್ಯಾಯ ಆಗಿದೆ ಈ ಅನುಕಂಪ ಇದೆಲ್ಲದರ ಹಿನ್ನೆಲೆಯಲ್ಲಿ ಮುದ್ದನ್ಮೇಗೌಡರನ್ನ ಗೆಲ್ಲಿಸ್ತಾರೆ. ಸೋಮಣ್ಣ ಅವ್ರಿಗೆ ಇಲ್ಲೂ ಸಹ ಸೋಲಾಗುತ್ತೆ. ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಸಿದ್ದರಾಮಯ್ಯನವರು ಇರ್ಬೋದು, ನಮ್ಮ ಡೆಪ್ಟಿ CM ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಜಿಲ್ಲೆಯ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ಬೋದು, ರಾಜಣ್ಣ ಅವರು, ಜಯಚಂದ್ರ ಅವರು ಮತ್ತು ಷಡಾಕ್ಷರಿಯವರು, ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಪರಾಜಿತ ಅಭ್ಯರ್ಥಿಗಳು, ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಂಚೂಣಿ ಘಟಕ, ಇದೊಂಥರ ಎಲ್ಲ ಜಾತಿ ಸಮಾಜಗಳು ಒಗ್ಗಟ್ಟಾಗಿ ಇದೊಂದು ಚುನಾವಣೆ ಮಾಡ್ತಿದ್ದಾರೆ. ಖಂಡಿತವಾಗಿ ಚುನಾವಣೆಯಲ್ಲಿ ಯಶಸ್ವಿಯಾಗುತ್ತೆ. ಇದು ಕರ್ನಾಟಕದಲ್ಲೇ ಒಂದು ಮಾದರಿ ಕ್ಷೇತ್ರದ ಮಾದರಿ ಫಲಿತಾಂಶ ತುಮಕೂರಿಂದ ಬರುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ಖಂಡಿತವಾಗಿ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಮುದ್ದನ್ಮೇಗೌಡರು. ಸೋಲೋ ಅಂತ ಯಾವುದೇ ಒಂದು ಸಣ್ಣ ಕಾರಣ ಇಲ್ಲ. ದೇವೇಗೌಡರು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ನೇತೃತ್ವದಲ್ಲಿ ಒಂದು ದೊಡ್ಡ ಮೈತ್ರಿ ಆಯಿತು. ಅದನ್ನು ಇವತ್ತು ನಿನ್ನೆ ಮೊನ್ನೆ ಎಲ್ಲ ನೋಡಿದ್ವಿ ನಾವು, ಅದರ ಏನಾಗಿದೆ ಅನ್ನೋವಂಥದ್ದು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದಂಥದ್ದು, ಜನತಾ ದಳ, BJP ಮತ್ತು ಕಾಂಗ್ರೆಸ್ಸು. ಕಳೆದ ಬಾರಿ ಅವರು ಅಪವಿತ್ರ ಮೌತ್ರಿಯನ್ನು ಮಾಡಿಕೊಂಡು ಕಾಂಗ್ರೆಸ್ನವರು JDSನವ್ರಿಗೆ ಮೋಸ ಮಾಡಿದರು. ದೇವೇಗೌಡರನ್ನು ಸೋಲ್ಸೋಕ್ಕೆ ಅವರು ಪ್ಲ್ಯಾನ್ ಮಾಡಿದರು ಅನ್ನುವಂಥದ್ದು ಜನತಾ ದಳದವರ ಮನಸ್ಸಲ್ಲಿರುವಂಥದ್ದು. ದೇವೇಗೌಡರೇ ಸ್ವತಃ ನಿಂತಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಇಲ್ಲಿನ ಎಲ್ಲ ಮುಖಂಡರು, ಇವತ್ತು ಮಧುಗಿರಿಯ ಶಾಸಕರಿರ್ಬೋದು, ಕೊಟ್ಟಗೆರೆ ಶಾಸಕರಿರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಅವತ್ತಿದ್ದಂಥ ಸಿದ್ದರಾಮಯ್ಯನವರು ಕೂಡ ಮೋಸವನ್ನು ಮಾಡಿದರು ಅನ್ನುವಂಥದ್ದು ದೇವೇಗೌಡರ ಬಾಯಲ್ಲೇ ಬಂದಿರುವಂಥದ್ದು. ಇವತ್ತು ಪವಿತ್ರವಾದಂಥ ಮೈತ್ರಿ. ನಾನು ಕಳೆದ 1-1.5 ತಿಂಗಳಿಂದ ಚುನಾವಣೆಯಲ್ಲಿ ಭಾಗವಹಿಸಿರೋದ್ರಿಂದ ವಿಶೇಷವಾಗಿ ಗುಬ್ಬಿ ತಾಲೂಕಲ್ಲಿ ಓಡಾಡ್ತಾ ಇದ್ದೀನಿ. ಗುಬ್ಬಿನಲ್ಲಿ 2 ಪ್ರಮುಖ ಜನಾಂಗದವರು, ಒಂದು ತೊರೆಹಳ್ಳಿ, ಮಡೇನಹಳ್ಳಿ, ಅಡುಗೂರು, ಸಿಂಗನಹಳ್ಳಿ. ಸಿಂಗನಹಳ್ಳಿ ಯಾವಾಗಲೂ ಉಲ್ಟಾ ಇರ್ತಿತ್ತು. ಅಡುಗೂರಿನ ಮತದಾರರು ಒಂದು ಪಾರ್ಟಿಗೆ ಬೆಂಬಲಿಸಿದರೆ ಸಿಂಗನಹಳ್ಳಿ ಮತದಾರರು ಒಂದು ಪಾರ್ಟಿಗೆ ಬೆಂಬಲಿಸಿದರು, ತೊರೆಹಳ್ಳಿ ಮತದಾರರು ಒಂದು ಪಾರ್ಟಿಗೆ ಬೆಂಬಲಿಸಿದರೆ ಮಡೇನಹಳ್ಳಿ ಮತದಾರರು ಒಂದು ಪಾರ್ಟಿಗೆ ಬೆಂಬಲಿಸಿದರು. ನೇರ್ಲೆಕೆರೆನಲ್ಲಿ ಮೇಜರ್ ಕಮ್ಯುನಿಟಿ ಎರಡೂ ಇರ್ತಿದ್ದು, ಎರಡೂ ಒಂದು ಪಾರ್ಟಿ, ಒಂದು ವೀರಶೈವ ಮತದಾರರು ಒಂದು ಕಡೆಗೆ ಹೋದರೆ
ಒಕ್ಕಲಿಗ ಮತದಾರರು ಒಂದು ಕಡೆ ಕೂತಿದ್ರು. ಇವತ್ತು ನೋಡಿದರೆ ಎರಡೂ ಜನಾಂಗದ ವ್ಯಕ್ತಿಗಳು ಒಟ್ಟಿಗೆ ಹೋಗ್ತಾ ಇರೋಂಥದ್ದು ನೋಡಿದರೆ ಒಂದು ಪವಿತ್ರವಾದಂಥ ಮತಗಳು ಅನ್ನುವಂಥದ್ದು. ಜನತಾದಳ ಮತ್ತು ಬಿ ಜೆ ಪಿ ಒಟ್ಟಿಗೆ ಸೇರಿದರೆ ನಮಗೆ 6-7 ಲಕ್ಷ ಓಟ್ ಆಗುವಂಥ ಸಾಧ್ಯತೆಗಳಿದೆ. ಕಳೆದ ಬಾರಿ ಲೋಕಸಭೆ ವಿಧಾನಸಭೆ ತಗೊಂಡ್ರೆ ನಮಗೆ ಜನತಾದಳ ಮೊದಲನೇ ಸ್ಥಾನದಲ್ಲಿದೆ, ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇತ್ತು, ಮೂರನೇ ಸ್ಥಾನದಲ್ಲಿ ನಿಯರೆಸ್ಟು ಬಿ ಜೆ ಪಿ ಇತ್ತು. ಈಗ ಇವೆರಡೂ ಸೇರಿದರೆ ನಾವು ಕನಿಷ್ಠ 3 ಲಕ್ಷ ಮತಗಳಿಂದ ಬಿ ಜೆ ಪಿ ಗೆಲ್ಲಬೇಕಾಗುತ್ತೆ. ಇಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕಾಗುತ್ತೆ. ಚಿಕ್ಕನಾಯಕನಹಳ್ಳಿನಲ್ಲಿ ಜನತಾದಳದ ಅಭ್ಯರ್ಥಿ ಇದ್ದರೂ ಕೂಡ ನಮ್ಮ ಪಕ್ಷದ ಹೊಂದಾಣಿಕೆ ಚೆನ್ನಾಗಿದೆ. ತುರುವೇಕೆರೆಯಲ್ಲಿ ಜನತಾದಳದ ಅಭ್ಯರ್ಥಿ ಎಮ್ ಎಲ್ ಎ ಇದ್ದರೂ ಕೂಡ ನಮ್ಮ ಪಕ್ಷದ ಹೊಂದಾಣಿಕೆ ಚೆನ್ನಾಗಿದೆ. ಗ್ರಾಮಾಂತರದಲ್ಲಿ ಬಿ ಜೆ ಪಿದೆ ಅಭ್ಯರ್ಥಿ ಇದ್ದಾರೆ, ಅಲ್ಲಿ ದೇವೇಗೌಡರ ಸಪೋರ್ಟು ನಿಂಗಪ್ಪನವರು ಕೂಡ ಬಂದಿದ್ದಾರೆ. ಗುಬ್ಬಿನಲ್ಲಿ ನಾವು ಜನತಾದಳ ಮತ್ತು ಬಿ ಜೆ ಪಿ ಒಟ್ಟಿಗೆ ಸೇರಿದರೆ ನಾವು 1 ಲಕ್ಷಕ್ಕಿಂತ ಜಾಸ್ತಿ ಮತಗಳು ತಗೊಳ್ತೀವಿ. ತುಮಕೂರು ನಗರದಲ್ಲಿ ನಿಮ್ಗೆ ಗೊತ್ತಿದೆ, ನಗರ ಪ್ರದೇಶದಲ್ಲಿ ಬಿ ಜೆ ಪಿ ಚೆನ್ನಾಗಿದೆ, ಜನತಾದಳನೂ ಚೆನ್ನಾಗಿತ್ತು. ಜನತಾದಳನೂ ಚೆನ್ನಾಗಿತ್ತು, ಜನತಾದಳ ಅಭ್ಯರ್ಥಿ ಬಿಟ್ಟು ಹೋಗಿದ್ದಾರೆ. ಆದರೆ ಜನತಾದಳದ ಮತಗಳು ದೇವೇಗೌಡರು ಸ್ವತಃ ಒಂದು ಸಭೆಯನ್ನು ಮಾಡಿದರು, ಒಂದು ಉತ್ತಮವಾದಂಥ ವಾತಾವರಣ ಇದೆ. ಮಧುಗಿರಿ ಮತ್ತು ಕೊರಟಗೆರೆಯಲ್ಲಿ, ಮಧುಗಿರಿನಲ್ಲಿ ಮಾಜಿ ಎಮ್ ಎಲ್ ಎ ಜನತಾದಳದವರು ಇದ್ದಾರೆ, ಕೊರಟಗೆರೆಯಲ್ಲಿ ಜನತಾದಳದವರು ಮಾಜಿ ಎಮ್ ಎಲ್ ಎ ಇದ್ದಾರೆ. ಅಸೆಂಬ್ಲಿನಲ್ಲಿ ಅವ್ರಿಗೆಲ್ಲ 2ನೇ ಸ್ಥಾನದಲ್ಲಿ ಕೂಡ ಇದ್ದರು ಕೂಡ, ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ರು ಕೂಡ. ಒಟ್ಟಾರೆ 8 ವಿಧಾನಸಭಾ ಕ್ಷೇತ್ರಗಳನ್ನು ನಾವು ನೋಡಿದಾಗ ನಮ್ಮ ಒಂದು ಏನು ಹೊಂದಾಣಿಕೆ ಆಗಿದೆ, ಅದು ಪವಿತ್ರವಾದಂಥ ಮೈತ್ರಿ ಆಗಿದೆ. ಮೈತ್ರಿ ಮತ್ತು ಹೊಂದಾಣಿಕೆ ಕಾರ್ಯಕರ್ತರು ಬೂತ್ ಲೆವೆಲಲ್ಲಿ ಸುಮಾರು 1800ಕ್ಕಿಂತ ಹೆಚ್ಚು ಬೂತ್ಗಳಲ್ಲಿ ಜನತಾದಳ ಮತ್ತು ಬಿ ಜೆ ಪಿ ಒಟ್ಟಿಗೆ ಹೋಗ್ತಾಯಿದ್ರು, ಒಂದೇ ವೇದಿಕೆಯಲ್ಲಿ ಒಂದೇ ಘೋಷಣೆಯನ್ನು ಕೂಕೊಂಡು ಹೋಗ್ತಾ ಇರೋವಂಥದ್ದು ನೋಡಿದರೆ ನಮಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಾನು ಈ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೀನಿ, ಜಿಲ್ಲೆಯಲ್ಲಿ ಓಡಾಡಿದ್ದೀನಿ. ಜಿಲ್ಲೆಯ ಎಲ್ಲ ಮಧುಗಿರಿಯ ಕೊಡಗೇನಹಳ್ಳಿಯಿಂದ ಹಿಡಿದು ತಿಪ್ಟೂರಿನ ಒನ್ವಳ್ಳಿವರೆಗೆ ನಾನು ನೋಡಿದ್ದೀನಿ. ಇಲ್ಲಿ ಚಿಕ್ಕನಾಯಕನಹಳ್ಳಿಯ ಬುಕ್ಕಾಪಟ್ಟಣದವರೆಗೆ ನೋಡಿದ್ದೀವಿ, ಕಂದಿಕೆರೆವರೆಗೂ ನೋಡಿದ್ದೀವಿ. ಎಲ್ಲ ಬೂತ್ಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಕಳೆದ ಬಾರಿ ಅವರ ಅಪವಿತ್ರ ಮೈತ್ರಿ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೂ ಜನತಾದಳದವ್ರಿಗೂ ಎಲ್ಲೂ ಕೂಡ ಹೊಂದಾಣಿಕೆ ಆಗಿರಲಿಲ್ಲ. ಜಿಲ್ಲಾ ಮಟ್ಟದ ನಾಯಕರಿಂದ ಹಿಡಿದು ಬೂತ್ ಲೆವೆಲ್ಗೂ ಹೊಂದಾಣಿಕೆ ಆಗಿರಲಿಲ್ಲ. ಆ ಕಾರಣಕ್ಕೆ ಅವ್ರು ಸೋತಿದ್ರು. ಈ ಬಾರಿ ತುಂಬ ಒಳ್ಳೆ ಹೊಂದಾಣಿಕೆ ಆಗಿದೆ. ಜೊತೆಗೆ ಮೋದಿ ಅಲೆ, ಬಿರುಸಿನ ಅಲೆ ಹೊಡಿತದೆ. ಯಾವುದೇ ಮೂಲೆಗೆ ಹೋದರೆ, ನಾನು ಗುಬ್ಬಿ ತಾಲೂಕಿನ ಒಂದು ಬೋರ್ಡಿನಹಳ್ಳಿ ಅಂತ ಬಾರ್ಡ್ರಲ್ಲಿ ಹಳ್ಳಿಗೆ ಹೋಗಿದ್ದೆ, ಅಲ್ಲಿ ಇಳಿದ ತಕ್ಷಣ ಮಾತಾಡಿದಂಥ ಮಕ್ಕಳು ಮೋದಿ ತಾತಂಗೆ ಓಟ್ ಹಾಕ್ತೀವಿ, ನಾವು ಮೋದಿಗೆ ಓಟ್ ಹಾಕ್ತೀವಿ ಅಂತೇಳಿ ಮಕ್ಕಳು ಕೂಡ ಹೇಳ್ತಿದ್ದಾರೆ. ನೀವು ಹಾಕಲ್ಲಪ್ಪ ಓಟ, ನೀವು ಹೆಂಗೆ ಹಾಕ್ತೀರ ಅಂತೇಳಿ ನಮ್ಮ ಅಮ್ಮವ್ರಿಗೆ ಹೇಳಿದ್ದೀವಿ, ನಾವು ಹಾಕಿಸ್ತೀವಿ ನಾವು ಅನ್ನುವಂಥ ಮಾತನ್ನು ಹೇಳ್ತಿದ್ರೆ ಒಂದು ಬಿರುಗಾಳಿ ಎದ್ದಿದೆ. ಆ ಕಾರಣಕ್ಕೆ ಕನಿಷ್ಠ ಅಂದರೆ 2.5 ಲಕ್ಷದಿಂದ ನಾವು ಗೆಲ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇನ್ನೊಂದು ಕೊನೆಯದಾಗಿ, ಯಾರು ಜೆ ಡಿ ಎಸ್ನ ಜೊತೆ ಮೈತ್ರಿ ಮಾಡಿಕೊಂಡು ಕಳಿಸ್ತಿ, ಏನು ಕಾಂಗ್ರೆಸ್ಸು 27 ಕ್ಷೇತ್ರಗಳಲ್ಲಿ ಸೋಲನುಭವಿಸಿತ್ತು, ಇವತ್ತು ಯಾರು ಅದೇ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ತನ್ನ ದೌರ್ಬಲ್ಯ ಮುಚ್ಚಿಕೊಳ್ಳಲು ಮೈತ್ರಿ ಮಾಡಿಕೊಂಡಿರೋದೇ ಸೋಲ್ತೀವಿ ಅನ್ನೋ ಭಯದಿಂದ, ಮತ್ತು ಯಡಿಯೂರಪ್ಪನವರು ಅವ್ರ ಕುಟುಂಬ ಮತ್ತು ದೇವೇಗೌಡರ ಕುಟುಂಬದ ಹಿತರಕ್ಷಣೆಗಾಗಿ ಮೈತ್ರಿ ಆಗಿದೆ, ಮತ್ತು ಯಾವುದೋ ಜೀವನದುದ್ದಕ್ಕೂ ಜಾತ್ಯತೀತ ನಿಲುವನ್ನು ಪ್ರತಿಪಾದಿಸಿದಂಥ ವ್ಯಕ್ತಿತ್ವ ದೇವೇಗೌಡರು ಇವತ್ತು ಕೋಮುವಾದಿಗಳ ಜೊತೆ ಕೈಜೋಡಿಸಿರೋದು ಇದೊಂದರ ಅನಿರೀಕ್ಷಿತ ಮತ್ತು ಏನು ನೈಸರ್ಗಿಕವಲ್ಲ, ಅನ್ಯಾಚುರಲ್ ಅಲೈಯನ್ಸ್ ಥರ ಆಗಿದೆ. ಮತ್ತು ಆ ಕಾರಣಕ್ಕೋಸ್ಕರ ಮತ್ತು ದೇಶಾದ್ಯಂತ ಎಲ್ಲ ವಾತಾವರಣ ನೋಡಿದಾಗ ಕಾಂಗ್ರೆಸ್ ಪೂರಕವಾಗಿದೆ, ಕರ್ನಾಟಕದಲ್ಲೂ ಪೂರಕವಾಗಿದೆ. ಖಂಡಿತವಲ್ಲೂ ಕಾಂಗ್ರೆಸ್ ಕರ್ನಾಟಕದಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲುತ್ತೆ, ಅದರಲ್ಲಿ ತುಮಕೂರು ಒಂದು ಅಂತ 2014 ಫಲಿತಾಂಶ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮರುಕಳಿಸುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. 2014 ಕಂಪೇರ್ ಮಾಡಿದ್ರೆ 2024 ಕಾಂಗ್ರೆಸ್ನ ಶಕ್ತಿ 5 ಪಟ್ಟು ಹೆಚ್ಚಾಗಿದೆ. ವಾತಾವರಣ ತುಂಬ ಚೆನ್ನಾಗಿದೆ, ಅಭ್ಯರ್ಥಿ ಒಳ್ಳೆಯವರಿದ್ದಾರೆ, ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮತ್ತು ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ನುಡಿದಂತೆ ನಡೆದಿದೆ ಈ ಸರ್ಕಾರ, ಯಾವುದೇ ಸಣ್ಣ ಲೋಪನೂ ಇಲ್ಲದಂಗೆ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆ ಮಾಡ್ತಿದ್ದಾರೆ. ಇಂಥ ಸುವರ್ಣ ಅವಕಾಶ ಮತ್ತೊಬ್ಬ ಅಭ್ಯರ್ಥಿಗೆ ಸಿಗೋದಿಲ್ಲ. ಖಂಡಿತವಾಗಲೂ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ, ರಾಜ್ಯದಲ್ಲಿ 20 ಸೀಟ್ ಹೆಚ್ಚು ಗೆಲ್ತಾರೆ ಅಂತ ಆಶಾವಾದ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.